ಮಾರ್ಕೊಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮ ಇಂದು ಬಲಿಷ್ಠವಾಗಿ ಬೆಳೆದು ವಿಶ್ವಕ್ಕೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವ ಗುರುವಾಗಿರಲು ಇಲ್ಲಿ ಹುಟ್ಟಿರುವಂತಹ ಅಸಂಖ್ಯಾತ ಸಾಧು ಸಂತರುಗಳು, ಸನ್ಯಾಸಿಗಳು, ದಾರ್ಶನಿಕರು, ಚಿಂತಕ ಮಹನೀಯರ ಕೊಡುಗೆ ಸಾಧನೆ ವರ್ಣಿಸಲು ಸಾಧ್ಯವೇ ಇಲ್ಲ. ಆದುದರಿಂದಲೇ ನಮ್ಮ ಭರತ ಭೂಮಿ ಆಧ್ಯಾತ್ಮಿಕ ಪುಣ್ಯಭೂಮಿ, ದಾರ್ಶನಿಕರ ನೆಲೆಬೀಡು, ಸಾಧಕರ ಪಾವನ ಕ್ಷೇತ್ರ. ನಾನಾ ಧರ್ಮಗಳು, ಪ್ರಕಾರಗಳು, ಪಂಥಗಳಿದ್ದರೂ ಬದುಕಿನಲ್ಲಿ ಮನುಷ್ಯ ಹೇಗೆ ಬದುಕಿ ತನ್ನ ಬದುಕನ್ನು ಅರ್ಥಪೂರ್ಣವಾಗಿ ನಡೆಸಿ ಭಗವಂತನ ಸಾನ್ನಿಧ್ಯವನ್ನು ಪಡೆಯಬಹುದು ಎಂಬುದನ್ನು ತೋರಿಸಲು ಸ್ವತಃ ಸಾಧಕರು ನಮಗೆ ಇಂದು ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಅವರ ಸ್ಮರಣೆ ನಿತ್ಯ ಸಂಜೀವಿನಿ. ಇಂತಹ ಅನೇಕ ಮಹಾ ದಾರ್ಶನಿಕರಲ್ಲಿ, ಸದ್ಗುರುಗಳಲ್ಲಿ ಆರೂಢ ಅದ್ವೈತ ಸಂಪ್ರದಾಯದ ಶ್ರೀ ಮುಪ್ಪಿನಾರ್ಯರ ಜೀವನ ಸಾಧನೆಯನ್ನು ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಐರಣಿ ಗ್ರಾಮದ ಐರಾವತ ಕ್ಷೇತ್ರದ ಹೊಳೆ ಮಠ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಸ್ನೇಹಿತರೆ, ತಾವು ನೋಡ್ತಾ ಇರುವಂಥದ್ದು ಸದ್ಗುರು ಮುಪ್ಪಿನಾರ್ಯರ ತಪೋಭೂಮಿಯಾದಂಥ ಐರಣಿ ಮಠದ ಒಳಗಡೆಯ ದೃಶ್ಯ. ಸ್ನೇಹಿತರೆ, ಸುಮಾರು 700-800 ವರ್ಷಗಳ ಇತಿಹಾಸ ಇರುವಂತಹ ಈ ಐರಣಿ ಕ್ಷೇತ್ರದಲ್ಲಿ ಕೊಟ್ಟೂರೇಶ್ವರರು 2 ವರ್ಷಗಳ ಕಾಲ ತಪೋ ಅನುಷ್ಠಾನ ಕೈಗೊಂಡ ಪರಿಣಾಮವಾಗಿ ಇಲ್ಲಿ ಕೊಟ್ಟೂರೇಶ್ವರರ ದೇವಾಲಯ ನಿರ್ಮಾಣ ಆಗಿದೆ. ಸ್ನೇಹಿತರೆ, ಈ ಕ್ಷೇತ್ರದ ಬಗ್ಗೆ ನಾವು ಒಂದು ಮಾತನ್ನು ಹೇಳಬೇಕಾಗತ್ತೆ. ಯಾಕೆಂತಂದರೆ, ಯಾಕೆ ಇಲ್ಲಿ ಐರಣಿ ಐರಾವತ ಅನ್ನುವಂತಹ ಗ್ರಾಮ ಆಯಿತು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಈ ಐರಣಿ ಮಠದ ಊರಿಗೆ ಐರಾವತ ಕ್ಷೇತ್ರವೆಂಬ ಇನ್ನೊಂದು ಹೆಸರಿದೆ. ಯಾಕೆಂತಂದರೆ, ಇದು ದ್ವಾಪರ ಯುಗಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ. ಕುಂತಿದೇವಿ ಈ ಗೌರಿ ವ್ರತ ಮಾಡಲು ಮಣ್ಣಿನಿಂದ ಆನೆ ಮಾಡುವುದನ್ನು ಕಂಡಂತಹ ಅರ್ಜುನ, ಅಮ್ಮ ನಾನು ಸ್ವರ್ಗದಿಂದ ಇಂದ್ರನ ಐರಾವತವನ್ನೇ ತರಿಸ್ತೇನೆ ಅಂತ ಹೇಳಿ ತನ್ನ ಶೌರ್ಯ ಪರಾಕ್ರಮದಿಂದ ಬಾಣದ ಏಣಿಯನ್ನು ಮಾಡಿ ಐರಾವತವನ್ನು ಭೂಮಿಗೆ ಇಳಿಸಿದ್ದು ಈ ಕ್ಷೇತ್ರದಲ್ಲಿಯೇ ಮೊದಲು. ಆದ್ದರಿಂದ ಈ ಕ್ಷೇತ್ರಕ್ಕೆ ಐರಾವತ ಅನ್ನುವಂಥ ಹೆಸರು ಬಂದಿದೆ ಅನ್ನುವಂತಹ ಮಾತಿದೆ. ಸ್ನೇಹಿತರೆ, ಈಗ ತಮಗೆ ದೇವಾಲಯದ ಒಳಗಡೆಯ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ. ಈಗ ತಾವು ನೋಡ್ತಾ ಇದ್ದೀರಲ್ಲ, ಒಂದು ರೀತಿಯ ಮಂಟಪದಲ್ಲಿ ಸಮಾಧಿ ಇರುವಂಥದ್ದು. ಅಂದರೆ ಇದು ಗುರುಗಳ ಸಮಾಧಿಯಲ್ಲ, ಇಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಭಕ್ತರ, ಸೇವಾಕರ್ತರ ಸಮಾಧಿ. ಅದಕ್ಕೆ ಮಂಟಪ ನೋಡಿ. ಅಂದರೆ ಇಲ್ಲಿ ಸೇವೆ ಮಾಡಿದಂಥವರು ಗುರುಗಳು ಅನ್ನುವಂತಹ ವ್ಯತ್ಯಾಸ ಇಲ್ಲ. ಶಿಷ್ಯ ಪರಂಪರೆಗೂ ಬೆಲೆಯನ್ನು ಕೊಟ್ಟಂಥ ಮಹಾಪುಣ್ಯ ಭೂಮಿ ಈ ಸ್ಥಳ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ, ವಿಶಾಲವಾದಂಥ ಬೃಹತ್ ಕಟ್ಟಡ, ಕಲ್ಲಿನ ದೊಡ್ಡ ದೊಡ್ಡದಾದಂತಹ ಕಂಬಗಳು, ಅದರ ಮೇಲುಗಡೆ ಎತ್ತರವಾದಂತಹ ರಾಜಗೋಪುರ. ಸ್ನೇಹಿತರೆ, ಇಲ್ಲಿ ನಾವು ಕಾಣುವಂಥ ಒಂದು ವಿಶಿಷ್ಟತೆ ಏನು ಅಂತಂದರೆ, ನೋಡಿ, ಆ ಗೋಪುರದಲ್ಲಿ ಬ್ರಹ್ಮದೇವರು, ಮಧ್ಯದಲ್ಲಿ ಶಿವ ಮತ್ತು ವಿಷ್ಣು. ಅಂದರೆ ಈ ಮಠ ಅನ್ನುವಂಥದ್ದು ಯಾವುದೇ ಒಂದು ಪಂಥಕ್ಕೆ ಸೇರಿದ್ದಲ್ಲ, ಇದು ಸಿದ್ಧರೂಢರ ಅನುಯಾಯಿಗಳ ಮಠ. ಅಂದರೆ ಸಿದ್ಧರೂಢರ ತತ್ವಗಳನ್ನು ರೂಢಿಸಿಕೊಂಡು ಆ ಪರಂಪರೆಯನ್ನು ಬೆಳೆಸ್ಕೊಂಡಂತಹ ಮಠ. ಇಲ್ಲಿ ಜಾತಿ ಮತಗಳಿಗೆ ಭೇದ ಭಾವವನ್ನು ತೋರಿಸುವಂಥದ್ದಿಲ್ಲ, ಎಲ್ಲರೂ ಸಮಾನರು ಅನ್ನುವಂತಹ ಮಹಾತತ್ವ. ಶಿವಾಮೃತವನ್ನು ಪ್ರಚಾರ ಮಾಡುವಂತಹ ಮಠ. ಅನ್ನ ದಾಸೋಹಕ್ಕೆ ಹೇಳಿ ಮಾಡಿಸಿದಂತಹ ಮಠ. ಸ್ನೇಹಿತರೆ, ಇಂತಹ
ಈ ಐರಣಿ ಗ್ರಾಮದಲ್ಲಿ ನೋಡಿ ಎಂಥ ಬೃಹತ್ತಾದಂತಹ ಮಠ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇಲ್ಲಿರುವಂತಹ ಒಂದು ಪ್ರಶಾಂತತೆ ಇದೆಯಲ್ಲ, ಇಲ್ಲಿಗೆ ಬರುವಂಥ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿ ಭಕ್ತಿ ಭಾವದಿಂದ ಬರೋ ಹಾಗೆ ಮಾಡುವಂತಹ ವಿಚಾರ ಇದೆ. ಸ್ನೇಹಿತರೆ, ಇದರ ಹಿಂಭಾಗದಲ್ಲಿಯೇ ಪವಿತ್ರವಾದಂತಹ ತುಂಗಭದ್ರಾ ನದಿ ಹರಿತಾ ಇದೆ. ಹೀಗಾಗಿ ಇದು ಒಂದು ರೀತಿಯ ಪ್ರೇಕ್ಷಣೀಯ ಸ್ಥಳವಾದರೂ ಸಹ ಇಲ್ಲಿ ಭಕ್ತಿ ಅನ್ನುವಂಥದ್ದು ಅಂಕುರಿಸುವಂತಹ ಮಹಾ ಸ್ಥಳವಾಗಿದೆ. ಸ್ನೇಹಿತರೆ, ಈ ಐರಣಿ ಮಠ ಇದೆಯಲ್ಲ, ವಿಶಾಲವಾದಂತಹ ಸುಮಾರು 10 ಎಕರೆಯ ಸ್ಥಳದಲ್ಲಿದೆ. ಸ್ನೇಹಿತರೆ, ಇಂಥ ಸುಂದರವಾದ ಬೃಹತ್ ಮಠವನ್ನು ಈ ಐರಣಿ ಗ್ರಾಮದಲ್ಲಿ ನೋಡುವಂಥದ್ದು ನಮ್ಮ ಭಾಗ್ಯ ಅನಿಸಿದೆ. ಈಗ ನಾವು ದೇವಾಲಯದ ಅಂದರೆ ಈ ಮಠದ ಒಳಾಂಗಣದವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಇಲ್ಲಿ ಬಂದಾಗ ನೋಡಿ, ಬಲಕ್ಕೆ ನೋಡಿದಾಗ ಇಲ್ಲಿ ನಮಗೆ ಕಾಣಿಸುವಂಥದ್ದೇ ಕೊಟ್ಟೂರೇಶ್ವರ ದೇವಾಲಯ, ಓಂಕಾರೇಶ್ವರ ದೇವಾಲಯ, ದತ್ತಾತ್ರೇಯರ ದೇವಾಲಯ, ಬಹುಮುಖ್ಯವಾಗಿ ಶ್ರೀ ಸದ್ಗುರು ಮುಪ್ಪಿನಾರ್ಯರ ಸಮಾಧಿಯ ಗುಡಿ ಇದೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಗೋಶಾಲೆಯನ್ನು ನಡೆಸುವಂಥದ್ದು, ಗೋವಿನ ವಸ್ತುಗಳ ಉಗ್ರಾಣ. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಗೋವಿಗೆ ಆಹಾರವನ್ನು ಒದಗಿಸುವಂತಹ ಬಣವೆಯನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಗೋವುಗಳಿದ್ದಾವೆ ಅಲ್ಲಿ, ಎಲ್ಲಿ ಸಲಹುತ್ತಾ ಇರ್ತೇವೆ ಅಲ್ಲಿ ಸಾಕ್ಷಾತ್ ಮುಕ್ಕೋಟಿ ದೇವತೆಗಳೇ ಇರ್ತಾರೆ. ತಮಗೆ ದೂರದಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಅದು ಗೂಗಿ ಗುಡ್ಡ. ನಿಜವಾಗಿಯೂ ಹೇಳೋದಾದರೆ ಇಲ್ಲಿಯ ವಾತಾವರಣವೇ ಅತ್ಯಂತ ಮನಮೋಹಕ ಹಾಗೂ ವಿಶಾಲವಾದಂಥದ್ದು. ಸ್ನೇಹಿತರೆ, ಈ ಗೂಗಿ ಬೆಟ್ಟವನ್ನು ತಾವು ನೋಡಿದ್ದೀರಿ. ಈಗ ನಾವು ಮಠದ ಒಳಗಡೆ ಹೋಗಬೇಕಾದ್ರೆ ಆ ದಾರಿಯನ್ನು ತೋರಿಸ್ತಾ ಇದ್ದೇನೆ, ತಾವೇ ನೋಡ್ತಾ ಇದ್ದೀರಿ. ಎಂತಹ ಪ್ರಾಕೃತಿಕ ಸೌಂದರ್ಯ ಇಲ್ಲಿ ಮೇಳೈಸಿದೆ ಅನ್ನೋದನ್ನು. ಸ್ನೇಹಿತರೆ, ಇಲ್ಲಿಗೆ ಬಂದಾಗ ನಮ್ಮ ಮನಸ್ಸು ನಿಜವಾಗಿಯೂ ನಿಷ್ಕಲ್ಮಶದಿಂದ ಪ್ರಶಾಂತತೆಯಿಂದ ಕೂಡಿರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನೋಡ್ತಾ ಇರುವಂತಹ ನಮ್ಮ ಕಣ್ಣುಗಳು, ನಮ್ಮ ಮನ ತುಂಬಿ ಬರುವಂತಹದ್ದು, ಕಣ್ಮನಗಳಿಗೆ ಶಾಂತತೆಯನ್ನು ನೀಡುವಂತಹ ಪ್ರಶಾಂತತೆಯ ಸ್ಥಳ ಕ್ಷೇತ್ರ ಇದು. ಸ್ವಾಮಿ, ತಾವು ನೋಡ್ತಾ ಇದ್ದೀರಿ, ಈಗ ನಾನು ಹೇಳಿದ ಹಾಗೆ ಮೊದಲೇ ಹೇಳಿದ್ದೆ, ಇಲ್ಲಿ ನೋಡಿ ಅಮೃತ ಶಿಲೆಯ ಆನೆ ಬರುವಂಥ ಭಕ್ತಾದಿಗಳನ್ನು ಆಹ್ವಾನಿಸ್ತಾ ಇದೆ, ಸ್ವಾಗತಿಸ್ತಾ ಇದೆ, ಸ್ವಾಗತವನ್ನು ನೀಡ್ತಾ ಇರುವಂತಹ ಸೊಂಡಿಲನ್ನು ಎತ್ಕೊಂಡಿರುವಂಥ ಗಜ. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯ ಇದೆ, ಸಿದ್ಧರೂಢರ ಗುಡಿ ಇದೆ, ಪಕ್ಕದಲ್ಲಿಯೇ ಶಂಕರಾಚಾರ್ಯರ ಅವರ ಕೈಯಿಂದ ಸ್ಥಾಪಿತವಾದಂತಹ ಓಂಕಾರೇಶ್ವರ ದೇವಾಲಯ ಇದೆ. ಹಾಗೇನೆ ನೋಡಿ, ಇದೊಂದು ದೇವಾಲಯದ ಒಂದು ಪ್ರಾಂಗಣವೇ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಇಲ್ಲಿ ತಾವು ನೋಡ್ತಾ ಇರುವಂಥದ್ದು ಶೃಂಗೇರಿ ಮಠದ ಶಂಕರಾಚಾರ್ಯರ ಗುರುಗಳ ಕೈಯಿಂದ ಸ್ಥಾಪಿತವಾದಂತಹ ಓಂಕಾರೇಶ್ವರ ಗಣಪತಿ, ದುರ್ಗಿ ಇವುಗಳನ್ನು ನಾವಿಲ್ಲಿ ಕಾಣ್ತೇವೆ. ಹಾಗೆ ಜೊತೆಗೆ ಇಲ್ಲಿ ನೋಡಿ ಕೊಟ್ಟೂರೇಶ್ವರ ಅವರ ಗುಡಿಯನ್ನು ನಾವು
ನೋಡುವಂಥದ್ದು. ಈಗ ಅಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಾರೆ, ಅದನ್ನು ನೋಡುವಂಥ ಸೌಭಾಗ್ಯ ನಮಗೆ ಇಲ್ಲಿ ಒದಗಿದೆ. ಸ್ನೇಹಿತರೇ, ಇದು ನಾವು ಇಲ್ಲಿನ ಗುರುಗಳಾದಂಥ ಮುಪ್ಪಿನಾರ್ಯರ ಬಗ್ಗೆ ಹೇಳೋದಾದರೆ, ಸ್ನೇಹಿತರೇ, ಇವರು ಅವರ ಆಧ್ಯಾತ್ಮಿಕ ಮಠವಾಗಿ ತಪೋಭೂಮಿಯಾಗಿ ಈ ಸ್ಥಳ ಪ್ರಸಿದ್ಧಿಯನ್ನು ಪಡೆದಂಥದ್ದು. ಮುಪ್ಪಿನಾರ್ಯರನ್ನು ಶಿವನ ಸಂಭೂತರೆಂದು, ಸನಾತನ ಋಷಿ ಪುಂಗವರೆಂದು, ಸಾಧು ಪ್ರೇಮಿಗಳೆಂದು ಭಕ್ತಾದಿಗಳು ವರ್ಣಿಸ್ತಾರೆ. ಅಷ್ಟೇ ಅಲ್ಲ, ಭಕ್ತರ ಕಷ್ಟಗಳನ್ನು ನಿವಾರಿಸಲು, ಅವರಲ್ಲಿ ಸದ್ಭಕ್ತಿಯನ್ನು ಭರಿಸೋದಕ್ಕೆ ಅನೇಕ ಪವಾಡಗಳನ್ನು ಮಾಡಿದಂತಹ ಮಹಿಮಾತೀತರು ಈ ಮುಪ್ಪಿನಾರ್ಯ ಗುರುಗಳು. ಇವರನ್ನು ಅಜ್ಜಯ ಅಜ್ಜ ಅಂತಲೂ ಕರೀತಾರೆ, ಪ್ರೀತಿಯಿಂದ ಗೌರವದಿಂದ. ಇವರು ನಡೆಸಿರುವಂಥ ಪವಾಡಗಳು ಒಂದಲ್ಲ ಎರಡಲ್ಲ, ಎಲ್ಲವೂ ಭಕ್ತರಿಗಾಗಿ. ಇಲ್ಲಿ ದತ್ತಾತ್ರೇಯ ಗುಡಿಯನ್ನು ತೋರಿಸ್ತಾ ಇದ್ದೇವೆ. ಸ್ನೇಹಿತರೇ, ಸರ್ವ ದೇವರುಗಳ ಸಂಗಮವೇ ಈ ಕ್ಷೇತ್ರ. ನಾವು ಹೇಳಿದ ಹಾಗೆ ಸಿದ್ಧರೂಢರ ಪರಂಪರೆಯನ್ನು, ಆರೂಢ ಸಂಪ್ರದಾಯವನ್ನು ಜಾರಿಗೆ ತರುವಂತಹ, ಅದನ್ನು ಪ್ರತಿಪಾದಿಸುವಂಥ ಮಹಾಮಠವೇ ಇದಾಗಿದೆ ಇಲ್ಲಿ. ಸ್ನೇಹಿತರೆ, ಇಲ್ಲಿ ಜಾತಿ ಮತ ಅನ್ನೋದಕ್ಕೆ ಭೇದವೇ ಇಲ್ಲ, ಎಲ್ಲರೂ ಸಮಾನರು ಅನ್ನುವಂಥದ್ದನ್ನು ಸಾರಿ ಸಾರಿ ಹೇಳುವಂಥದ್ದು. ಈ ಮಠದಲ್ಲಿ ಹಿಂದಿನಂತೆ ಈಗಲೂ ಇರುವಂತಹ ಒಂದು ದೊಡ್ಡ ಸಂಪ್ರದಾಯ ಅಂದರೆ, ಯಾರೇ ಬರಲಿ ಭಕ್ತಾದಿಗಳು, ನೀವು ಪ್ರಸಾದ ಸ್ವೀಕರಿಸಿ, ಊಟ ಮಾಡಿ, ತಿಂಡಿ ಸ್ವೀಕರಿಸಿ ಅನ್ನುವಂಥ ವಾತ್ಸಲ್ಯದ ನುಡಿ ಇಲ್ಲಿದೆ. ದಾಸೋಹಕ್ಕೆ ಆದ್ಯತೆ ನೀಡಿದೆ. ಎಲ್ಲಿ ಗುರುವಿನ ಮಹಿಮೆ ಇದೆಯೋ ಅಲ್ಲಿ ಪಾವಿತ್ರತೆ, ಶಾಂತತೆ, ದಿವ್ಯ ಚಿಂತನೆಗೆ ಇಲ್ಲಿ ಅವಕಾಶವನ್ನು ನಾವು ಕಾಣಬಹುದಾಗಿದೆ. ಸ್ನೇಹಿತರೆ, ಈಗ ತಾವು ನೋಡ್ತಾ ಇದ್ದೀರಿ ದೇವಾಲಯದ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಆ ಒಳಾಂಗಣದಲ್ಲಿಯೇ ಎಷ್ಟು ವಿಶಾಲವಾದಂತಹ ಜಾಗ ಇದೆ, ಮನಸ್ಸಿಗೆ ಎಷ್ಟು ಆನಂದವನ್ನು ಇಲ್ಲಿ ನಾವು ನೋಡಬಹುದು ಅನ್ನುವಂಥದ್ದು. ಸ್ನೇಹಿತರೆ, ಮುಪ್ಪಿನಾರ್ಯರ ಒಂದು ಇದನ್ನು ಹೇಳೋದಾದರೆ, ಇವರು ಕ್ರಿಸ್ತಶಕ 1898 ಜೂನ್ 13ರಲ್ಲಿ ಜನಿಸಿದರು. ಸುಮಾರು 86 ವರ್ಷಗಳ ಕಾಲ ಸಾರ್ಥಕ ಬದುಕನ್ನು ನಡೆಸಿ ಭಕ್ತರನ್ನು ಉದ್ಧಾರ ಮಾಡ್ತಾ ತಪೋನಿಷ್ಠರಾಗಿ ಲೋಕ ಕಲ್ಯಾಣವನ್ನು ಮಾಡಿ 1/7/1984 ಬ್ರಹ್ಮೀಭೂತರಾದರು. ಈಗ ಈ ಮಠಕ್ಕೆ ಶ್ರೀ ಶ್ರೀ ಬಸವರಾಜ ದೇಶಿಕೇಂದ್ರ ಸ್ವಾಮೀಜಿಗಳು, ಮುಪ್ಪಿನಾರ ಮಹಾತ್ಮಾಜಿಯವರು ಬಾಲ್ಯದಿಂದ ಅಲ್ಲೇ ತಾವು ಇದ್ದು ಅವ್ರಿಗೆ ಅನುಗ್ರಹ ಮಾಡಿ ದೀಕ್ಷೆ ಕೊಟ್ಟು ಈ ಪರಂಪರೆ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಅವ್ರಿಗೆ ಆಶೀರ್ವದಿಸಿ ಇಲ್ಲಿಗೆ ಬಂದೋಗಿದ್ರು. ಸಿದ್ಧಾರೂಢರು ಈ ಕ್ಷೇತ್ರದಲ್ಲೇ ನೀವಿದ್ದು ಮಾಡಬೇಕು ಅಂತೇಳಿ ಆದೇಶ ಮಾಡಿ ಕಳಿಸಿಕೊಟ್ರು. ಅವರು ಆಶೀರ್ವಾದದಿಂದ ಬಂದು ತುಂಬ ಅಭಿವೃದ್ಧಿ ಆಯ್ತದೆ ಕ್ಷೇತ್ರ. ಆ ಪರಂಪರೆಯನ್ನು ಸರಿಯಾಗಿ ನಡೆಸ್ಕೊಂಡು ಹೋಗೋದು ಅಂದರೆ ಇದೇ ಒಂದು ಪರಂಪರೆ. ತತ್ವ, ಆ ನೀತಿ, ಆ ನಿಯಮಗಳೆಲ್ಲವನ್ನು ಅಳಿಸ್ಕೊಂಡು ನೆಡ್ಸ್ಕೊಂಡು ಹೋಗ್ತಕ್ಕಂಥ ಅವ್ರ ಆದೇಶವನ್ನು ಅವರಿರ್ತಕ್ಕೂ ನೆಡ್ಸ್ಕೊಂತ ಬಂದರು. ಅವ್ರ ಹತ್ರ ಈಗೂ ನೆಡ್ಸ್ಕೊಂತ ಬಂದಿದ್ದೀವಿ. ಎಷ್ಟು ರೂಪಾಯಿ ಇರ್ತವೋ ಗೊತ್ತಾಗಲ್ಲ, ಅಂತೂ ನಡ್ತಾ ಇದಾವೆ. ಈ ಮಠಕ್ಕೆ ಎಷ್ಟು ವರ್ಷ ಆಗಿರ್ಬೋದು? ಇದು ಭಾಳ ಇತಿಹಾಸದ ಮಠ ಇದು. ಎಷ್ಟು ವರ್ಷ? ಸುಮಾರು ಒಂದು ಸಿದ್ಧರೂಢರ ಕಾಲ ಸಾಮಾನ್ಯ ಇಲ್ಲ. ಅದಕ್ಕೂ ಮುಂಚೆ ಕೊಟ್ಟೂರು ಕೊಟ್ಟೂರೇಶ್ವರರು ಬಂದು ಅನುಷ್ಠಾನ ಮಾಡಿದ್ದು ಇಲ್ಲಿ ಒಂದು 2 ವರ್ಷ ಇರ್ಬೋದಾಗ ಇದ್ದು ಅನುಷ್ಠಾನ ಮಾಡಿದ್ದು. ಅದು ಮೂಲ ಮೂರ್ತಿ ಕೊಟ್ಟೂರೇಶ್ವರ. ಅಂದರೆ ಎಷ್ಟು ವರ್ಷಗಳು? ಅವಾಗ ಕೊಟ್ಟೂರೇಶ್ವರ ಇದ್ದಿದ್ದು 400 ವರ್ಷ ಅಕ್ಬರ್ನ ಕಾಲದಲ್ಲಿ, 17ನೇ ಶತಮಾನದಲ್ಲಿ ಅವಾಗಿಂದನೇ ಐರಣಿ ಹೊಳೆಮಠ ಕ್ಷೇತ್ರ. ಅಂದರೆ ಐರಣಿ ಅನ್ನುವಂಥದ್ದು ಏನರ್ಥ? ಅದು ಊರಿನ ಹೆಸರು. ಊರ ಹೆಸರು ಐರಣಿ. ಐರಾವತ ಅನ್ನುವಂಥ ಕ್ಷೇತ್ರಕ್ಕೆ ಐರಾವತ. ಇಲ್ಲಿ
ಮುಂತಾದೇವಿ ಅವರೆಲ್ಲ ಸೇರಿ ಗಜಗೌರಿ ವೃತ ಮಾಡಿದ್ರು ಅಂತೇಳಿ ಒಂದು ವದಂತಿ ಪ್ರತೀತಿ. ಅದು ಪ್ರತೀತಿ ಗಜಗೌರಿ ವೃತ ಮಾಡಿದಾಗ ಇಂದ್ರನು ಐರಾವತ ಕಳಿಸಿದ್ದ ಅನ್ನುವಂತ ಒಂದು, ಅದು ಐರಾವತ ಕ್ಷೇತ್ರ ಅಂತ ಕರೆಕ್ಟ್. ಈಗ ಇವಳು ಗಾಂಧಾರಿ ಮತ್ತು ಕುಂತಿ ಇದನ್ನ ಗೌರಿ ಪೂಜೆಯನ್ನ ಮಾಡಬೇಕು ಅಂತ ಅಂದಾಗ ಇವನು ಗಜಗೌರಿ ವೃತ ಮಾಡಿ ಅರ್ಜುನ ಬಾಣವನ್ನ ಬಿಟ್ಟುಬಿಟ್ಟು ಇದರಿಂದ ಇದನ್ನ ಐರಾವತವನ್ನ ಇಲ್ಲಿ ತರಿಸ್ತಾರೆ. ಇದು ಐರಾವತ ಸರಿ, ಐರಾವತ ಕ್ಷೇತ್ರ ಅಂತ ಐತೆ ಅಂತ ಹೇಳಿ ಅಂದ್ರೆ ಇದು ಪಾಂಡವರ ಕಾಲದಲ್ಲೂ ಈ ಕ್ಷೇತ್ರ ಇತ್ತು ಅನ್ನುವಂತ ಇತ್ತು ಅಂತಾನೆ. ಅಂದ್ರೆ ದ್ವಾಪರ ಯುಗಕ್ಕೂ ಈ ಕ್ಷೇತ್ರಕ್ಕೂ ಸಂಬಂಧ ಇದೆ ಅನ್ನುವಂಥದ್ದು ಒಂದು. ಎರಡನೇದ ನಂತರ ಬರುವಂತದ್ದು ಸಿದ್ಧರೂಢರ ಕಟ್ಟೂರೇಶ್ವರ ಈ ಮೂಲ ಸ್ಥಾನದೊಳಗೆ ಅನುಗ್ರಹ ಮಾಡಿ ಅನುಷ್ಠಾನ ಮಾಡಿ ಕಟ್ಟೂರೇಶ್ವರ ಇಲ್ಲಿ ಇದನ್ನ ತಪೋಭೂಮಿ ತಪೋಭೂಮಿ ತಪಸ್ಸನ್ನು ಮಾಡಿರುವಂತ ಜಾಗ, ಅನುಷ್ಠಾನ ಮಾಡಿರುವಂತ ಜಾಗ. ಅನಂತರ ಸಿದ್ಧರೂಢರು ಸಿದ್ಧಾರೂಢರು ಬಂದು ಹೋಗಿದ್ದಾರೆ, ಬಂದು ಹೋಗಿದ್ದಾರೆ, ಪಾದ ಸಂಚಾರ ಮಾಡಿ ಹೋಗಿದ್ದಾರೆ ಇಲ್ಲಿ. ಅವ್ರು ಸಂಚಾರ ಕಾಲದೊಳಗೆ ಆಮೇಲೆ ಹುಬ್ಬಳ್ಳಿಯೊಳಗಿದ್ದಾಗ ಇವರು ಮುಬ್ಬಿನಾರಿ ಮಹಾತ್ಮಾಜಿಯವರು ಬಾಲ್ಯದಲ್ಲಿ ಹೋಗಿ ಅಲ್ಲಿ ಅವರು ಆಸೆಗಳೊಳಗೆ ಇದ್ದರು. ಅವರೆಲ್ಲ ಸನ್ಯಾಸಿ ಇಚ್ಛೆ ಅವರೆಲ್ಲ ಸಕ್ರಮ ಅಭ್ಯಾಸಗಳೆಲ್ಲ ಅದನ್ನು ಮಾಡ್ಕೊಂಡು ಬಂದು ಅವರು ಆಮೇಲೆ ಈ ಊರು ಭಕ್ತರೆಲ್ಲ ಹೋಗಿ ನಮ್ಮ ಮಠ ಹಾಳಾಗಿಬಿಟ್ಟತಿ, ನಮ್ಮ ಮಠಕ್ಕೆ ಕಳಿಸ್ಬೇಕು ಅಂತ ಹೇಳಿ ಸಿದ್ಧಾರೂಢರಿಗೆ ಹೇಳಿದಾಗ ಹೋಗಪ್ಪ ನೀನು ಅಲ್ಲಿ ನಾನೇ ಇರ್ತೇನೆ, ನಾನು ಹೋಗಿ ಬರತಕ್ಕಂಥ ಕ್ಷೇತ್ರ ನಿನ್ನಿಂದ ಅಭಿವೃದ್ಧಿ ಆಗತ್ತೆ ಅಂತೇಳಿ ಆಶೀರ್ವಾದ ಸರಿಸಿ ಕಳಿಸಿದರು. ಆ ಪರಂಪರೆಯನ್ನು ಇದೇ ಪರಂಪರೆ ನಿಟ್ಕೊಂಡು ಹೋಗುವಂಥದ್ದು, ಅದೇ ಪರಂಪರೆ ನಿಟ್ಕೊಂಡು ಬಂದರು ಇವರಿಗೆ. ಈಗ ಅದೇ ಬೀರಿನಕೆರೆ ಅಂತ ಶಿವಮೊಗ್ಗ ಇದ್ರೆ ಅಲ್ಲಿ ಒಂದು ಶಾಖಾಮಠ, ಶಾಖಾಮಠ ಆಮೇಲೆ ಕೋಣಂತಲೆ ಅಂತ ಹೊನ್ನಾಳಿ ತಾಲೂಕು. ಹೌದು, ಕೋಣಂತಲೆ 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 ಹೊನ್ನಾಳಿ ತಾಲೂಕು. ಹರಿಹರ ಹರಿಹರದಲ್ಲಿ ಒಂದು ಶಾಖಾಮಠ, ಹರಿಹರದಲ್ಲೂ ಇದೆ ಒಂದು ಶಾಖಾಮಠ ಇದೆ. ಅದಕ್ಕೆ ಬರೋದಕ್ಕಿಂತ ಮುಂಚೆ ಹೆಚ್ಚು ಸಾಧನ ಮಾಡಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ದಾವಣಗೆರೆ, ದಾವಣಗೆರೆಯಲ್ಲಿ ಶಾಖಾಮಠ, ದಾವಣಗೆರೆಯಲ್ಲಿ ಅದು ಶಾಖಾಮಠ. ಅಲ್ಲಿ ಅಲ್ಲಿ ದುಗ್ಗಮ್ಮನ ಗುಡಿ ಹತ್ರ ಒಂದು ಶಾಖಾಮಠ ಐತೆ, ದುಗ್ಗಮ್ಮನ ದೇವಸ್ಥಾನ ಹತ್ರ ಶಾಖಾಮಠ. ಇದಕ್ಕೆಲ್ಲ ಒಬ್ಬರೇ ಗುರುಗಳ ಅಥವಾ ಬೇರೆ ಬೇರೆ ಒಬ್ಬರೇ ಎಲ್ಲ ಅದೇ ಕಸ ಹೊಡೆಯೋದು ಅಂತ ಕಂಟಿನ್ಯೂ ಕಸ ಹೊಡೆದ್ರು, ಅಲ್ಲಿ ಕಸ ಹೊಡೆದ್ರು, ಅಲ್ಲಿ ಕಸ ಹೊಡೆದ್ರು. ಆಮೇಲೆ ಎಷ್ಟೋ ಮಠಗಳಲ್ಲಿ ವರ್ಷದಲ್ಲಿ ಒಂದ್ಸತಿ ಉತ್ಸವ ಜಾತ್ರೆ ಆ ಥರ ಮಾಡ್ತಾರೆ ಸತ್ತ ಅಂತ ಹೇಳಿ. ಆದ್ರೆ ಇವ್ರದ್ದು ಇಲ್ಲೂ ಜಾತ್ರೆ, ಬೀರನಕೆರೆಯಲ್ಲೂ ಜಾತ್ರೆ, ಬೇರೆ ಬೇರೆ ಕಾಲದಲ್ಲಿ ಜಾತ್ರೆ, ದಾವಣಗೆರೆ ಮಠದ್ದು ಜಾತ್ರೆ. ಜಾತ್ರೆ ಅಂತಂದ್ರೆ ಅವರು ಬೇರೆ ಬೇರೆ ಊರ ಗ್ರಾಮಸ್ಥರು ಬಂದ್ಬಿಟ್ಟು ಅವರು ಅವ್ರದ್ದು ದಾಸೋಹ ಅಂತೇಳಿ ಅವ್ರದೇ ಒಲೆ ಅಡಿಗೆ ಮನೆ ಹಾಕೊಂಡು ಸಪ್ತಾಹ ಅಂದ್ರೆ 7 ದಿನ ಅನ್ನದಾನ ಮಾಡ್ತಾರೆ. ಬರೀ ಮಠದ ಮೂಲ ಮಠದಿಂದ ಅಲ್ಲ, ಅವ್ರವ್ರ ಊರಿಂದ ಒಂದೊಂದು ದಾಸೋಹ, ಪರಂಪರೆ ಸಿದ್ಧಾರೂಢರ ಪರಂಪರೆ, ಸಿದ್ಧಾರೂಢರ ಮಠದ ಪರಂಪರೆ. ಇವತ್ತಿಗಾದ್ರೂ ಯಾರಾದರೂ ಜಾತಿ ತಪ್ಪದೆ ಪಾಲಿಸ್ತಾ ಇದ್ರೆ ಅದು ಐರನಿ ಒಳಗೆ ಯಾ ಜಾತಿ ಏನು ಏನೂ ಇಲ್ಲ, ಜಾತಿ ಜಾತಿ ಹಾಕಿತ್ತ ಭೇದ ಭಾವ ಏನೂ ಇಲ್ಲ. ಎಲ್ಲ ಮಾನವರೆಲ್ಲ ಮಹಾದೇವನ ಸ್ವರೂಪರು ಅಂತ ಬಹಳ ಸಂತೋಷ ಕೇಳಬಹುದಾಗಿದೆ ಸ್ನೇಹಿತರೆ. ಇದು ನಾನು ಮೊದಲೇ ಹೇಳಿದ ಹಾಗೆ ಕೊಟ್ಟೂರೇಶ್ವರರ ವಚನ ಸಾಹಿತ್ಯ ಶೈವ ಸಂಪ್ರದಾಯದಂತೆ ಬರ್ತಾ ಇದ್ದಿದ್ದು ಈಗ ಮುಪ್ಪಿನಾರಿಯ ಸ್ವಾಮೀಜಿಯವರು ಹುಬ್ಬಳ್ಳಿಯ ಸಿದ್ಧರೂಢರ ಪ್ರಭಾವಕ್ಕೆ ಒಳಗಾಗಿ ಅವರ ಮಾರ್ಗದಲ್ಲಿ ಆರೂಢ ಅದ್ವೈತಾನುಭೂತಿಯಿಂದ ನಿರ್ವಿಕಲ್ಪ ಸಮಾಧಿಯನ್ನು ತಲುಪಿದ್ರು ಅನ್ನುವಂಥದ್ದು ಇಲ್ಲಿ ನಾವು ಹೋದಾಗ ತಿಳಿದು ಬರುವಂತಹ ವಿಚಾರ. ಸ್ನೇಹಿತರೆ, ಈಗ ನಾವು ಇಲ್ಲಿ ಬಂದಂತಹ ಭಕ್ತರಾದಂತಹ ಅರವಿಂದ ಪಾಟೀಲ್ರು ಈ ಮಠದ ಬಗ್ಗೆ ಹೇಳ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್. ಮಠದ್ದು ನಾನು ಈ ಮಠಕ್ಕೆ ಯಾವಾಗಿಂದ ಬರ್ತಾ ಇದ್ದೇನೆ ಅಂತಂದ್ರೆ ಮೋರ್ ದನ್ 50 ಇಯರ್ಸ್ ನಾವು. ಓಕೆ, ನಾನು ಹುಟ್ಟಬೇಕಾದ್ರೆ ನಮ್ಮ ತಾಯಿಗೆ ಸ್ವಲ್ಪ ತೊಂದರೆ ಆಗಿಬಿಟ್ಟು ಆವಾಗ ಅಜ್ಜರು ಅವ್ರಿಗೆ ಅದನ್ನೆಲ್ಲ ಸರಳವಾಗಿ ಕಂಟಕ ದೂರ ಮಾಡಿ ಸರಳವಾಗಿ ಆಗೋ ಥರ ಎಲ್ಲ ಮಾಡಿ. ನಮ್ಮ ತಂದೆ ರಿಟೈರ್ಡ್ ಪ್ರೊಫೆಸರ್ ಆಫ್ ಜಿಯೋಗ್ರಫಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಸೊ ಹೀಗಾಗಿ
ಇನ್ನೊಂದು ವಿಶೇಷತೆ ಅದನ್ನ ನಾನು ಆ್ಯಡ್ ಮಾಡ್ಬೇಕಂತ ಹೇಳಿದ್ನಲ್ಲ ನಿಮ್ಗೆ ಏನಂತಂದರೆ, ದೊಡ್ಡ ಅಜ್ಜಾರ ಕಾಲದಿಂದಲೂ ಫಸ್ಟ್ ಮಠಕ್ಕೆ ಬಂದ ತಕ್ಷಣ ಕೈಕಾಲು ತೊಳೆದು ಭಸ್ಮ ಧರಿಸ್ಬಿಟ್ಟು ನಮಸ್ಕಾರ ಮಾಡಿದ ತಕ್ಷಣ ದ ಇಮಿಡಿಯೇಟ್ ನೆಕ್ಸ್ಟ್ ವರ್ಡ್ ಮುಪ್ಪಿನಾರ ಸ್ವಾಮೀಜಿ ಹೇಳಿದವರು, ಇರ್ರೆಸ್ಪೆಕ್ಟಿವ್ ದರ್ ಬ್ಯಾಕ್ಗ್ರೌಂಡ್, ಜಾತಿ ಕೇಳುವಂತ ಪ್ರಶ್ನೆ ಅಂತೂ ಇಲ್ವೇ ಇಲ್ಲ, ಪ್ರಸಾದ ಮಾಡಿದ್ರಿ ಫಸ್ಟ್. ಅದು ಮಧ್ಯಾಹ್ನ 12 ಗಂಟೆ ಇರ್ಬೋದು, ಸಾಯಂಕಾಲ 5 ಗಂಟೆ ಇರ್ಬೋದು, ರಾತ್ರಿ 10 ಗಂಟೆ ಇರ್ಬೋದು, ಮಿಡ್ ನೈಟ್ ಇರೋದು ಯಾರಾದ್ರೂ ಟೈಮ್ ಆಫ್ ದ ಡೇ ಆರ್ ನೈಟ್ ಅಂಡ್ ನೈಟ್ ಫಸ್ಟ್ ವರ್ಡ್ ಪ್ರಸಾದ ಮಾಡಬೇಕು. ಸೊ ಅದು ಸತ್ಸಂಪ್ರದಾಯ ಇವತ್ತಿನವರೆಗೂ ಎಲ್ಲ ಶಾಖಾ ಮಠಗಳಲ್ಲೂ ಇದೆ. ಬರೀ ಐರಣಿಯಲ್ಲಿ ಅಷ್ಟೇ ಇದೆ, ನೀವು ಬಿರಿಯಾನಿ ಕೈಗೆ ಹೋದ್ರೆ ಇಲ್ಲ, ಎಲ್ಲ ಕಡೆಗೂ ಫಸ್ಟ್ ಪ್ರಸಾದ ಮಾಡಬೇಕು. ಅದು ಮೃಷ್ಟಾನ್ನ ಇರ್ಲಿಕ್ಕಿಲ್ಲ, ಬಟ್ ರೊಟ್ಟಿ ಮುದ್ದೆ ಅನ್ನ ಸಾರು ಬೇಸಿಕ್ ಪ್ರಸಾದ ಇರುತ್ತೆ. ಅದ್ವೈತ ಸಂಪ್ರದಾಯ, ಆರೂಢ ಸಂಪ್ರದಾಯ, ಅವಧೂತ ಸಂಪ್ರದಾಯ ಅನ್ಬೋದು. ಅವಧೂತ ಆರೂಢ ಶರಣ ಸಂಪ್ರದಾಯ ಸಂಪ್ರದಾಯವೂ ಹೌದು. ಅಂದ್ರೆ ಬಿಟ್ಟೇನಿಲ್ಲ, ಒಂದೇ ತತ್ವದವು ಗುರಿ, ಒಂದೇ ತತ್ವ, ಒಂದೇ ಆಚಾರ ವಿಚಾರ ಸ್ವಲ್ಪ ಬಂದಿರ್ತದೆ. ಪ್ರೀತಿ ಪಾತ್ರಕ್ಕೆ ಗೌರವಕ್ಕೆ ಅವರು ಪಾತ್ರರಾಗಿದ್ದರು. ಈ ಮಠದಲ್ಲಿ ಕ್ರಿಸ್ತಶಕ 1928 ಮುಪ್ಪಿನಾರ ಯತಿಗಳು ಶಿವಭಜನೆ ಸಪ್ತಾಹವನ್ನು ಆಚರಿಸುವಂತೆ ಮಾಡಿ ಭಕ್ತರಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವಂತೆ ಮಾಡಿದರು. ಇವರನ್ನು ಭಕ್ತರುಗಳು ಪ್ರೀತಿಯಿಂದ ಗೌರವದಿಂದ ದೊಡ್ಡಜ್ಜ ಅಂತಲೇ ಕರೀತಾ ಇದ್ರು. ಇವರು ಮಾಡಿರುವಂಥ ಪವಾಡಗಳು ಭಕ್ತರಲ್ಲಿ ಆ ದೇವರ ಬಗ್ಗೆ ನಂಬಿಕೆ, ಒಂದು ಸತ್ಪ್ರಜೆಗಳಾಗಿ ಸದ್ಧರ್ಮದಲ್ಲಿ ನಡೆಯೋ ಹಾಗೆ ಮಾಡೋದಕ್ಕೆ ಪ್ರಚೋದನೆ ಮಾಡುವಂಥದ್ದು. ಅವರಲ್ಲಿ ಒಂದು ರೀತಿಯ ಶಿವಾಮೃತವನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಗುರುಗಳು ಮಾಡಿದ್ರು. ಆದ್ದರಿಂದಲೇ ಈ ಮಠ ಅಷ್ಟು ಬಲಿಷ್ಠವಾದದ್ದು. 100 ಕಥೆಗಳು ಇವರ ಪವಾಡದ ಕಥೆಗಳಿದ್ದಾವೆ. ಅಲ್ಲಿ ಹೋದಾಗ ಕೇಳ್ತಾ ಇದ್ದರೆ ಮನಸ್ಸು ತುಂಬಿ ಬರುತ್ತೆ. ನೋಡಿ ಸ್ನೇಹಿತರೆ, ತಾವು ನೋಡ್ತಾ ಇರುವಂಥದ್ದೇ ತುಂಗಭದ್ರಾ ನದಿಯ ವಿಹಂಗಮ ನೋಟ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಎಷ್ಟು ಪ್ರಶಾಂತತೆ ಇದೆ ಅಂದರೆ ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಸಹ ಹೋಗುವಂಥ ಭಕ್ತರು ಇಲ್ಲಿ ಎಷ್ಟು ಸ್ವಚ್ಛತೆ ಇದೆ, ಪ್ರಶಾಂತತೆ ಇದೆ, ಅದನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಅಲ್ಲಿ ಹೋದಾಗ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಗುರುವಿನ ಕಾರುಣ್ಯಕ್ಕೆ ಒಳಗಾಗೋದು ಹೇಗೆ ಅಂತಂದರೆ, ನಾವು ಪರಿಶುದ್ಧ ಅಂದರೆ ಹೋದಂಥ ಜಾಗದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಇಲ್ಲಿ ಒಂದು ದೃಶ್ಯವನ್ನು ತೋರಿಸ್ತಾರೆ, ಒಂದು ಹದ್ದಿನ ಒಂದು ಸಮಾಧಿ ಇದೆ, ಅದರ ಮೇಲೆ ಒಂದು ವೃಕ್ಷ ಬೆಳೆದಿದೆ. ಅಂದರೆ ಗುರುಗಳಿಗೆ ಯಾರೋ ಒಬ್ಬರ ಯತಿ ಮಠಕ್ಕೆ ಹಣವನ್ನು ತಲುಪಿಸಬೇಕಾಗಿತ್ತು, ಅವರು ಸ್ನಾನ ಮಾಡಬೇಕಾದ್ರೆ ಒಂದು ಹದ್ದು ಆ ಹಣವನ್ನು ತಗೊಂಡು ಈ ಗುರುಗಳಿಗೆ ಮುಪ್ಪಿನಾರ್ಯರ ಹತ್ತಿರ ತಂದು ಕೊಡ್ತು. ಬಂದಾಗ ಅಲ್ಲೇ ಹಣವನ್ನು ಕೊಟ್ಟು ಅಂದರೆ ತಂದು ಆ ಗಂಟನ್ನು ತಂದು ಕೊಟ್ಟು ಅಲ್ಲೇ ಪ್ರಾಣ ಬಿಡ್ತು, ಅಲ್ಲೇ ಅದಕ್ಕೆ ಸಮಾಧಿಯನ್ನು ಮಾಡಿದ್ರು ಅನ್ನುವಂಥದ್ದು. ಆನಂತರ ಬಂದಂಥ ಯತಿಗಳು, ಅಯ್ಯೋ ನಿಮಗೆ ನಿಮ್ಮ ಮಠಕ್ಕೆ ನಾನು ಹಣ ಕೊಡಬೇಕಾಗಿತ್ತು, ಆದರೆ ಏನೋ ಯಾವುದೋ ಹದ್ದು ತೊಗೊಂಡೋಯ್ತು. ಆಗ ಮುಪ್ಪಿನಾರ್ಯರು ಹೇಳಿದ್ರು, ಏನು ಯೋಚನೆ ಮಾಡಬೇಡಿ, ಅದು ಎಲ್ಲಿ ಬಂದು ತಲುಪಬೇಕೋ ಅದು ಬಂದು ತಲುಪಿದೆ ಅಂತ. ಇಂಥ 100 ಕಥೆಗಳು ಒಂದಲ್ಲ ಎರಡಲ್ಲ ಸ್ನೇಹಿತರೆ. ಇಲ್ಲಿ ಮಳೆ ಬರ್ತಾ ಇರುವಂತಹ ಸ್ಥಿತಿಯಲ್ಲಿ ಆ ಮಳೆಗೆ ಆ ಮೋಡಕ್ಕೆ ಕೊಡೆ ಹಿಡಿ ಅಂತ ಹೇಳಿ ಆ ಮಳೆಯನ್ನೇ ನಿಲ್ಲಿಸ್ತಂಥದ್ದು. ಅನೇಕ ರೀತಿಯ ಒಂದಲ್ಲ ಎರಡಲ್ಲ ಹೇಳೋದಕ್ಕೆ ನಮ್ಮ ಈ ವಿಡಿಯೋ ಕಾಲದಲ್ಲಿ ಸಾಕಾಗೋದಿಲ್ಲ ಸಮಯ. ಆದರೆ ಸ್ನೇಹಿತರೆ, ನಾವು ಈ ಬಗ್ಗೆ ಹೇಳಬೇಕು ಇನ್ನು ಅಂತಂದರೆ, ಈ ಮಠ ಇದೆಯಲ್ಲ, ಇದಕ್ಕೆ ಈಗ ಶ್ರೀ ಶ್ರೀ ಬಸವರಾಜ ದೇಶಿಕೇಂದ್ರ ಸ್ವಾಮೀಜಿಗಳು ಪೀಠಾಧಿಪತಿಗಳಾಗಿ ಮಠದ ಭಕ್ತರುಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಇವರು 2001-2002 ಶ್ರೀ ಗುರು ಮುಪ್ಪಿನಾರ್ಯ ಪರಮಹಂಸ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಸಂಸ್ಥೆಯಲ್ಲಿ 8ನೇ ತರಗತಿಯಿಂದ SSLCವರೆಗೆ ಶಿಕ್ಷಣ ಇದೆ. ಇಲ್ಲಿರುವ ವಿದ್ಯಾರ್ಥಿಗಳಿಗೆ ಗುರುಕುಲದ ಮಾದರಿಯಲ್ಲಿ ಶಿಕ್ಷಣ ಅಭ್ಯಾಸವನ್ನು ನೀಡ್ತಾ ಇದ್ದಾರೆ. ಈ ಶಾಲಾ ಮಕ್ಕಳಿಗೆ ಮಠದ ವತಿಯಲ್ಲಿಯೇ ಊಟ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಷ್ಟೇ ಅಲ್ಲ,
ಹರಿಹರ ಮತ್ತು ಕೋಣನ ತಲೆ ಗ್ರಾಮದಲ್ಲೂ ಇವರ ಶಾಖೆಗಳಿದ್ದು ಅಲ್ಲಿಯೂ ಸಹ ಪ್ರಾಥಮಿಕ ಶಾಲೆಗಳನ್ನು ಸ್ಥಾಪಿಸಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಈ ಮಠ ಇಂದು ಬೃಹತ್ತಾಗಿ ಬೆಳೆದಿದ್ದು ಹರಿಹರ, ದಾವಣಗೆರೆ, ಕೋಣನತಲೆ, ಬೀರನಕೆರೆ, ಮೈಸೂರು ಮತ್ತು ಕಾಗೇನೆಲ್ಲಿಯಲ್ಲಿ ಶಾಖಾ ಮಠಗಳನ್ನು ಹೊಂದಿದೆ. ಈ ಎಲ್ಲ ಮಠಗಳಲ್ಲೂ ದಾಸೋಹ, ಶಿವಭಜನ ಸಪ್ತಾಹಗಳು ನಡೆಯುತ್ತಾ ಸಮಾಜಕ್ಕೆ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳನ್ನು ನೀಡುತ್ತಾ ಬಹುಮುಖಿ ಸೇವೆಯನ್ನು ಒದಗಿಸ್ತಾ ಇದು ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದೆ ಸ್ನೇಹಿತರೆ. ಕೊನೆಗೆ ನಾವು ಹೇಳೋದಿಷ್ಟೇನೆ, ನಾವು ಈ ಐರಣಿ ಮಠಕ್ಕೆ ಭೇಟಿ ನೀಡಿದಾಗ ಇಲ್ಲಿರುವ ತುಂಗಭದ್ರಾ ನದಿಯ ವಿಹಂಗಮ ನೋಟ, ಮಠದ ಶಾಂತ ಪರಿಸರ, ಗುರುಗಳ ಸಮಾಧಿ ಸ್ಥಳ, ದೇವಾಲಯಗಳ ದರ್ಶನ, ಎದುರಿಗಿರುವಂಥ ಗೂಗಿ ಬೆಟ್ಟ, ಅದರ ಆಚೆಗೆ ಸದ್ಗುರು ಮುಪ್ಪಿನಾರಿಯರು ಭೇಟಿ ನೀಡಿ ಆರಾಧಿಸುತ್ತಿದ್ದಂಥ ಮಲ್ಲಿಕಾರ್ಜುನ ಬೆಟ್ಟದಲ್ಲಿರುವಂಥ ದೇವಾಲಯ, ಸಿದ್ಧಾಶ್ರಮಗಳನ್ನು ಕಣ್ತುಂಬ ನೋಡುವಂತಹ ಭಾಗ್ಯ ಇಲ್ಲಿ ಇದೆ. ಸ್ನೇಹಿತರೆ, ಇಂತಹ ಭಾಗ್ಯ ನಮ್ಮ ವಿಡಿಯೋ ಮಾಡುವಂಥ ಕಾಲದಲ್ಲಿ ದೊರೆತು, ಅದೇ ನಮಗೆ ಸಿಕ್ಕಂಥ ಗುರುವಿನ ಆಶೀರ್ವಾದ. ಗುರುವಿನ ಗುಲಾಮನಾಗುವ ತನಕ ಮುಕುತಿ ದೊರೆಯದಣ್ಣ ಅನ್ನುವಂಥ ಮಾತು ಇಂಥ ಸಜ್ಜನ ಗುರುಗಳಿಂದ ನಾವು ಬಯಸ್ಬೋದು. ಈ ಮಠದ ಬಗ್ಗೆ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ಡಾಕ್ಟರ್ ಎಸ್ ಆರ್ ಪಾಟೀಲ್ರವರು ರಚಿಸಿದ ಶ್ರೀ ಸದ್ಗುರು ಮುಪ್ಪಿನಾರಿಯ ಚರಿತಾಮೃತ ಕೃತಿಯಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಲಭ್ಯವಿದೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ ಪುಸ್ತಕವನ್ನು. ನನಗೆ ಅಲ್ಲಿ ಹೋದಾಗ ಎಸ್ ಆರ್ ಪಾಟೀಲ್ರವರ ಮಗ ಅರವಿಂದ ಪಾಟೀಲ್ರು ನೀಡ್ತಾ ಇರುವಂಥ ದೃಶ್ಯ, ಹಾಗೇ ಮಠದ ಇರುವಂಥ ಶಿಷ್ಯ ವೃಂದರು, ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ.